ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಚೊಂಬು ಪಾಲಿಟಿಕ್ಸ್ ಅಂತಕ್ಕಂಥದ್ದು ತಾರಕಕ್ಕೇರ್ತಾ ಇದೆ ದಿನದಿಂದ ದಿನಕ್ಕೆ. ಯಾವತ್ತು ಕಾಂಗ್ರೆಸ್ನವರು ಇದರ ಬಗ್ಗೆ ಜಾಹೀರಾತು ಕೊಟ್ಟರು ಅವಾಗಿಂದ ಹಗ್ಗ ಜಗ್ಗಾಟ ನಡೀತಾ ಇದೆ. ಈ ಬಾರಿ ಚೊಂಬು ಸರಣಿಗೆ ತೆರಿಗೆ ಹಂಚಿಕೆ ತಾರತಮ್ಯವನ್ನು ಕಾಂಗ್ರೆಸ್ನವರು ಜೋಡಿಸಿದ್ದಾರೆ. ಕರ್ನಾಟಕ 100 ರೂಪಾಯಿ ಕೊಟ್ಟರೆ ಕೇಂದ್ರ ಮರಳಿಸ್ತಾ ಇರೋದು 13 ರೂಪಾಯಿ ಮಾತ್ರ. ಈ ಅನ್ಯಾಯವನ್ನು ಎಲ್ಲಿವರೆಗೆ ಸಹಿಸಬೇಕು ಅಂತ ಪ್ರಶ್ನೆ ಮಾಡಿದೆ. ಮೋದಿ ಸರ್ಕಾರದ ಮಹಾಮೋಸಕ್ಕೆ ಅಂತ್ಯ ಹಾಡಿ ಅಂತ ಕಾಂಗ್ರೆಸ್ ಕರೆ ನೀಡಿದೆ. ಬಿಜೆಪಿ ಚೊಂಬು ಸರ್ಕಾರ ಎಂಬ ಹ್ಯಾಶ್ ಟ್ಯಾಗ್ ಟ್ರೆಂಡ್ ಮಾಡಿದೆ. ರಾಜ್ಯಕ್ಕೆ ಮೋದಿ ಅಕ್ಷಯ ಪಾತ್ರೆ ಕೊಟ್ಟಿದ್ದಾರೆ ಎಂದಿದ್ದ ದೇವೇಗೌಡರ ವಿರುದ್ಧ ಸಿಎಂ ಹರಿಹಾಯ್ದಿದ್ದಾರೆ. ಮೋದಿಯನ್ನ ಹೊಗಳಿದ್ದಕ್ಕೂ ಸಿಎಂ ಗರಂ ಆಗಿದ್ದಾರೆ. ಶಿಡ್ಲಘಟ್ಟ ರೋಡ್ ಶೋನಲ್ಲಿ ಸಿಎಂ ಸಿದ್ದರಾಮಯ್ಯ ಚೊಂಬು ಪ್ರದರ್ಶನವನ್ನ ಮಾಡಿ ಅಬ್ಬರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ ಚೊಂಬು ರಾಜಕೀಯಕ್ಕೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರೆಲ್ಲ ಸಿಟ್ಟಾಗಿದ್ದಾರೆ. ಕುಮಾರಸ್ವಾಮಿ, ಅಶೋಕ್, ವಿಜೇಂದ್ರ, ಬೊಮ್ಮಾಯಿ ಸೇರಿದಂತೆ ಹಲವರು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ರಾಷ್ಟ್ರದ ಸಂಪತ್ತು ಲೂಟಿ ಮಾಡಿ ನರೇಂದ್ರ ಮೋದಿ ಅವರಿಗೆ 2014ರಲ್ಲಿ ಬರಿ ಚೆಂಬನ್ನ ಕೊಡ್ತಾರೆ. 10 ವರ್ಷ ಈ ದೇಶವನ್ನ ಆಳಿ ಅದನ್ನ ಅಕ್ಷಯ ಪಾತ್ರೆಯನ್ನಾಗಿ ಮಾಡಿ ಈ ದೇಶದ ಬಡವರು, ಹರಿಜನರು, ಗಿರಿಜನರು, ಹಿಂದುಳಿದ ವರ್ಗದವರು ಮೇಲೆ ಎತ್ತುವ ಕೆಲಸವನ್ನ ಮಾಡದಂತ ಮಹಾನುಭಾವ ಇಲ್ಲಿ ಕೂತಿದ್ದಾರೆ ನರೇಂದ್ರ ಮೋದಿ. ಅವ್ರ ಬಗ್ಗೆ ಹೇಳುವ ಕ್ಷುಲ್ಲಕ ರಾಜಕಾರಣ ನಾಚಿಕೆ. ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು. ಅಕ್ಷಯ ಪಾತ್ರೆ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ, ಇವತ್ತು 187,00,000 ಕೋಟಿ. ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ, ಖಾಲಿ ಚೆಂಬು ಅಂತ ಕರಿಬೇಕು? ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ಸರ್ಕಾರ ಖಾಲಿ ಚೆಂಬು ತೋರಿಸಿರೋದು ಈ 11 ತಿಂಗಳ ಆಡಳಿತದಲ್ಲಿ ಈ ಒಂದು ಸಂಪತ್ ಭರಿತವಾದಂತ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ಲೂಟಿ ಮಾಡಿ ಅಕ್ಷಯ ಪಾತ್ರೆಯಾಗಿದ್ದಂತ ನಮ್ಮ ರಾಜ್ಯದ ಖಜಾನೆಯನ್ನ ಖಾಲಿ ಚೆಂಬನ್ನ ತೋರಿಸತಕ್ಕಂತ ಒಂದು ಇವರ ನಡವಳಿಕೆ ಏನಿದೆ, ಇವರ ಒಂದು ಸಾಧನೆಯನ್ನ ತೋರಿಸಿಕೊಂಡಿದ್ದಾರೆ. ಹೇಳಪ್ಪ ಅಕ್ಷಯ ಪಾತ್ರೆ ಸರಿ ಅಲ್ಲರಿ, ಅವರೇ ಭಾಷಣ ಮಾಡವ್ರಲ್ಲಪ್ಪ. ದೇವೇಗೌಡರು, ಕುಮಾರಸ್ವಾಮಿನೇ, ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಮಾಡಿದಿರಿ ನೀವು. ಬರಗಾಲಕ್ಕೆ ದುಡ್ಡು ಕೊಡ್ಲಿಲ್ಲ, ನರೇಗಾ ದುಡ್ಡು ಕೊಡ್ಲಿಲ್ಲ, ಪ್ರೈಮ್ ಮಿನಿಸ್ಟರ್ ಇವ್ರನ್ನ ಬಾಯಿ ಬಂದಂಗೆ ಇವ್ರು ಬೈದವ್ರೆ, ಮಂಡ್ಯದಲ್ಲಿ ಬೈದವ್ರೆ. ಈಗ ಬಹಳ ತಪ್ಪ, ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಮುಂದೆ ಸಿದ್ದರಾಮಯ್ಯ ಸರ್ಕಾರದ ಕೆಲಸದ ಮುಂದೆ ನಾವು ಗಾಳಿಗೆ ದೂರ ಹೋಯ್ತೀವಿ ಅನ್ನೋ ದೃಷ್ಟಿಯಿಂದ ಇವತ್ತು ಒಂದಾಗವ್ರೆ. ಏನ್ ಬೇಕಾದ್ರೆ ಒಂದಾಗಲಿ, ಜನ ದಡ್ಡರಲ್ಲ, ಜನ ಮೂರ್ಖರಲ್ಲ, ಎಲ್ಲರೂ ತೀರ್ಮಾನ ಮಾಡಿ, ಅಧಿಕಾರಿಗಳಿಂದ ಹಿಡಿದು ನೌಕರರಿಂದ ಹಿಡಿದು ಎಲ್ರಿಗೂ ಏನಾದ್ರು ಒಂದು ರಕ್ಷಣೆ ಇತ್ತು ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಮಾತ್ರ. ಓಕೆ, ಇನ್ನು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ವಿಪರೀತ ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅಂತ. ನಿನ್ನೆ ಇವತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಪರವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅಬ್ಬರದ ಪ್ರಚಾರವನ್ನು ನಡೆಸಿದರು. ನಗರದ ರಾಜರಾಜೇಶ್ವರಿ ನಗರದ ಕೊಟ್ಟಿಗೆಪಾಳ್ಯ ಲಗ್ಗೆರೆಯಲ್ಲಿ ಮತಯಾಚನೆಯನ್ನು ಮಾಡಿದರು. ಈ ವೇಳೆ ಮಾತನಾಡಿದ ಮಾಜಿ ಸಿ ಎಂ ಕುಮಾರಸ್ವಾಮಿ, ಇಡೀ ವಿಶ್ವದಲ್ಲಿ ಜಯದೇವ ಆಸ್ಪತ್ರೆ ಹೆಸರಾಗೋದಕ್ಕೆ ಮಂಜುನಾಥ್ ಅವರ ಶ್ರಮ ತುಂಬ ಇದೆ. ಒಬ್ಬ ಹೃದಯವಂತ ಡಾಕ್ಟರ್ ಮಂಜುನಾಥ್ಗೆ ಮತ ನೀಡಿ ಅಂತ ಕೇಳಿದರು. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ನಾವು ಇವತ್ತು ಡಾಕ್ಟರ್ ಮಂಜುನಾಥ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದೇವೆ. ಮಂಜುನಾಥ್ ಅವರಿಗೆ ಆಶೀರ್ವಾದ ಮಾಡಲಿಕ್ಕೆ ಈ ಒಂದು ಭಾಗದ ಎಲ್ಲ ತಂದೆ ತಾಯಿಗಳು, ಯುವಕ ಸ್ನೇಹಿತರುಗಳನ್ನು ನೆರೆದಿದ್ದೇನೆ. ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಹೃದಯಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಅವರ ಗುರುತಾಗಿರ್ತಕ್ಕಂಥ ಕಮಲದ ಗುರುತು ಈ ಚುನಾವಣೆಯಲ್ಲಿ ಬಿಜೆಪಿಯ ಮತ್ತು ಜೆಡಿಎಸ್ನ. ಇನ್ನು ಸೇರಿಗೆ ಸವಾ ಸೇರು ಅನ್ನೋ ಹಾಗೆ ಇದೇ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಸುರೇಶ್ ಪರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ. ಚುನಾವಣೆ ಸಂಬಂಧ ಆರ್ ನಗರದ ಕೆಂಪೇಗೌಡ ಆವರಣದಲ್ಲಿ ನಡೀತಾ ಇದ್ದಂತಹ ಸಮಾವೇಶ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಜೆಡಿಎಸ್ ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು.
ಇದೇ ವೇಳೆ ಕ್ಷೇತ್ರದಲ್ಲಿ ಕಳೆದ 3 ಬಾರಿ ಆಗಿರುವ ಅಭಿವೃದ್ಧಿ ಮತ್ತು ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ನಡೆಸಿರುವ ಸರ್ಕಾರವನ್ನು ನೋಡಿ ಮತ ಕೊಡಿ ಅಂತ ಕೇಳಿದರು. ನಮ್ಮ ಗ್ಯಾರಂಟಿಗಳು, ನಮ್ಮ ಸರ್ಕಾರದ ಒಳ್ಳೆ ಕೆಲಸಗಳು ನನ್ನ ಅಭಿವೃದ್ಧಿಯನ್ನು ನನ್ನ ಗೆಲ್ಲಿಸುತ್ತೆ ಅಂತ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. 6ನೇ ತಾರೀಕು ನಡೆಯುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ತಮ್ಮ ಆಶೀರ್ವಾದವನ್ನು ಕೇಳಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ನಾನಾದರೂ ತಮಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಾನೊಬ್ಬ ಪ್ರಾಮಾಣಿಕವಾಗಿ ಈ ಜಿಲ್ಲೆಯ, ಈ ಕ್ಷೇತ್ರದ, ಕರ್ನಾಟಕದ ಹಿತವನ್ನು ಕಾಪಾಡುವಂಥ ಕೆಲಸವನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಮಾಡ್ತಾ ಬಂದಿದ್ದೇನೆ. ಜನಸಾಮಾನ್ಯರ ಜನಪ್ರತಿನಿಧಿಯಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು 13-18 ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಸುಮಾರು 1,000 ಕೋಟಿಗೂ ಹೆಚ್ಚು ಅನುದಾನವನ್ನು. ಇನ್ನು ಮೈಸೂರು ಹಾಗೂ ಚಾಮರಾಜನಗರ ಎರಡೂ ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲುವ ಶಪಥ ಮಾಡಿರತಕ್ಕಂಥ ಬಿಜೆಪಿ ಅಲ್ಲಿನ ಅಭ್ಯರ್ಥಿಯ ಪರ ಈಗ ಭರ್ಜರಿ ರೋಡ್ ಶೋವನ್ನು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ನಡೆಸಿದ್ದಾರೆ. ನಂಜನಗೂಡು ಮತ್ತು ಎಚ್ ಡಿ ಕೋಟೆಯ ಸರಗೂರ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಪರ ಮತಯಾಚನೆ ಮಾಡಿದ್ದಾರೆ. ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದ ವಿಜಯೇಂದ್ರ ಅವರಿಗೆ ಸ್ಥಳೀಯ ಮುಖಂಡರು ಸಾಥ್ ಕೊಟ್ಟಿದ್ದಾರೆ. ಈ ವೇಳೆ ಬಾಲರಾಜ್ 100,000 ಮತಗಳ ಅಂತರದಿಂದ ಗೆಲ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟುವಾಗುತ್ತೆ. ಸಿಎಂ ಸಿದ್ದರಾಮಯ್ಯ 8-10 ದಿನ ಮೈಸೂರಿನಲ್ಲೇ ಬಿಡಾರ ಹೂಡಿದ್ದು ಮೈಸೂರು ಚಾಮರಾಜನಗರ ಗೆಲ್ಲೋದಕ್ಕೆ ಮುಂದಾಗಿದ್ದಾರೆ. ಆದರೆ ಮತದಾರರು ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ.